ರಾಜಕುಮಾರಿ, ಮಂತ್ರಿಗಳು ಬಂದಿದ್ದಾರೆ. ಮಂತ್ರಿಗಳ ಜೊತೆ ಅವನು ಬಂದಿದ್ದಾನೇನು? ಯಾರು? ಆ ಕಳ್ಳನ ಚರಣದಾಸ. ನನಗೆ ಗೊತ್ತಿಲ್ಲ ರಾಜಕುಮಾರಿ. ಭೋಜನಕ್ಕೆ ಅಣಿಯಾಗಿದೆಯೇನು? ಆಗಿದೆ. ಸರಿ, ಮಂತ್ರಿಗಳನ್ನು ಕಳುಹಿಸು. ಇಲ್ಲಿಗೆ ಕಳುಹಿಸಲೇನು? ಪಕ್ಕದ ಮನೆಗೆ ಕಳಿಸುತ್ತೀಯೇನು? ಇಲ್ಲಿಗೆ. ಸರಿ ಸರಿ ಅನ್ನಲು ಬಂದೆ. ಮಂತ್ರಿಗಳೇ, ಸುದ್ದಿ ಏನು? ಚರಣದಾಸ ಮೆರವಣಿಗೆಯಲ್ಲಿ ಬರಲು ಒಪ್ಪಲಿಲ್ಲ ರಾಜಕುಮಾರಿ. ಒಪ್ಪಲಿಲ್ಲ? ಹೌದು ರಾಜಕುಮಾರಿ. ಏಕೆ ಒಪ್ಪಲಿಲ್ಲ? ಆತ ಆನೆಯ ಮೇಲೆ ಮೆರವಣಿಗೆಯಲ್ಲಿ ಹೋಗುವುದಿಲ್ಲವೆಂದು ತನ್ನ ಗುರುಗಳೆದುರು ಪ್ರತಿಜ್ಞೆ ಮಾಡಿದ್ದಾನಂತೆ. ರಾಜಕುಮಾರಿಗೂ ರಾಜ್ಯಕ್ಕೂ ಇಷ್ಟು ದೊಡ್ಡ ಅವಮಾನ. ಆದ್ದರಿಂದಲೇ ಅವನನ್ನು ಬಂಧಿಸಿ ಕರೆತರಬೇಕಾಯಿತು. ಕರೆ ತಂದಿದ್ದೀರೇನು? ಕರೆ ತರಲೇನು? ಮತ್ತಿನ್ನೇನು ನಾನು ಹೇಳುತ್ತಿರುವುದು? ಯಾರಲ್ಲಿ? ಶರಣದಾಸನನ್ನು ಕರೆತನೆ. ಇದನ್ನು ಮಾಡುವುದಕ್ಕೆ ಯಾರು ಒಪ್ಪಣೆ ಕೊಟ್ಟದ್ದು? ತಮ್ಮನ್ನು ಅವಮಾನಿಸಿದವನನ್ನು ಬಂಧಿಸಿ ಕರೆತರದಿದ್ದರೆ ತಮಗಾದರೂ ಏನು ಉತ್ತರ ಹೇಳಲಿ ಎಂದು ಹೀಗೆ ಮಾಡಬೇಕಾಯಿತು. ಅವನನ್ನು ಈ ಕೂಡಲೇ ಬಂಧನದಿಂದ ಮುಕ್ತ ಮಾಡಿ. ಯಾರಲ್ಲಿ? ಅವನನ್ನು ಬಿಡಿಸಿ. ಮಂತ್ರಿಗಳೇ, ನನ್ನ ಮಾತನ್ನು ಕಿವಿಗೊಟ್ಟು ಕೇಳಿ. ಇನ್ನು ಮುಂದೆ ಈ ರಾಜ್ಯದಲ್ಲಿ ನನ್ನ ಅಪ್ಪಣೆ ಇಲ್ಲದೆ ಒಂದು ಎಲೆ ಕೂಡ ಅಲುಗಾಡಕೂಡದು. ರಾಜಕುಮಾರಿ, ನಾನಿನ್ನೂ ಹೊಸಬ. ಪ್ರಮಾಣ ವಚನ ಸ್ವೀಕರಿಸಿದ ಅಂದಿನಿಂದ ಎಲ್ಲಿ ಅಧಿಕಾರ ಕಳೆದುಕೊಂಡು ಬಿಡುವನೋ ಎಂಬ ಭಯದಲ್ಲಿ ಹೀಗೆ ಅನೇಕ ತಪ್ಪುಗಳನ್ನು ಮಾಡಿರುವೆ. ಅದರಲ್ಲಿ ಇದು ಒಂದು. ದಯವಿಟ್ಟು ಕ್ಷಮಿಸಿ. ಮುಂದಿನ ಬಾರಿ ನನಗೆ ಅಧಿಕಾರ ಸಿಕ್ಕರೆ ಭೋಜನ ಬರಲಿ. ಸಾಧು ಮಹಾರಾಜರು ಆಶ್ರಮಕ್ಕೆ ಆಗಲೇ ಹೊರಟು ಹೋದರು. ನಾನು ಹೇಳುತ್ತಿರುವುದು ಚರಣದಾಸನ ಬಗ್ಗೆ. ತೆಗೆದುಕೋ ಈ ಬಿಗದ ಕೈ. ಅವನನ್ನು ಸೆರೆಮನೆಯಿಂದ ಕರೆತ? ಆಗಲಿ ರಾಜಕುಮಾರಿ. ಜಾಗ್ರತೆ. ಸರಿ ರಾಜಕುಮಾರಿ. ಹಿಂಬಾಗಿಲಿನಿಂದ ಕರೆತ?
ಸಖಿ ಹೇಳಿ, ಯಾರ ಕಣ್ಣಿಗೂ ಬೀಳದಂತೆ ಕರೀತಾ? ಸಾಧ್ಯವಿಲ್ಲ. ಏಕೆ? ನನ್ನ ಕಣ್ಣಿಗಂತೂ ಬೀಳಲೇಬೇಕಲ್ಲವೇ. ಬಂದಿದ್ದಾನೆ. ಎಲ್ಲಿದ್ದಾನೆ? ಪಕ್ಕದ ಕೋಣೆಯಲ್ಲಿ. ಯಾರ ಕಣ್ಣಿಗೂ ಬೀಳಲಿಲ್ಲ ತಾನೆ? ಇಲ್ಲ ರಾಜಕುಮಾರಿ, ಹಿಂಬಾಗಿಲಿನಿಂದ ಕರೆತಂದೆ. ತೆಗೆದುಕೊಳ್ಳಿ ಈ ನಿಮ್ಮ ಬೀಗದ ಕೈ. ಸರಿ, ಆತ ನನ್ನ ಮಾತಿಗೆ ಒಪ್ಪುತ್ತಾನೇನು? ಖಂಡಿತ ಒಪ್ಪುತ್ತಾನೆ. ನೀವು ಕೇಳುತ್ತಿರುವುದಾದ್ರೂ ಏನನ್ನ ರಾಜಕುಮಾರಿ? ಆದರೆ ಈವರೆಗೂ ಆತನನ್ನ ಯಾವ ಮಾತನ್ನು ಕೇಳಿಲ್ಲವಲ್ಲ. ಈ ಮಾತನ್ನ ಯಾವ ಗಂಡಸು ತಾನೆ ತಿರಸ್ಕರಿಸುತ್ತಾನೆ? ಏಕಾಂತದಲ್ಲಿ ಕೇಳಿದ್ರೆ ಖಂಡಿತ ಒಪ್ಪುತ್ತಾನೆ. ನನ್ನ ಎದೆ ಬಡಿತ ಹೆಚ್ಚಾಗುತ್ತಿದೆ. ಎಲ್ಲಿ, ನನಗೇನು ಕೇಳಿಸುತ್ತಲೇ ಇಲ್ಲ. ಸಖಿ, ಅವನನ್ನು ಕರೆತರುವಾಗ ನೀನೇನು ಹೇಳಿದೆ? ರಾಜಕುಮಾರಿ ಅವರು ಕರೆಯುತ್ತಿದ್ದಾರೆ ಅಂದೆ. ಅದಕ್ಕೆ ಅವನೇನು ಹೇಳಿದ? ಅವನು ಏನು ಹೇಳಲಿಲ್ಲ. ಏನು ಹೇಳಲಿಲ್ಲವೇ? ರಾಜಕುಮಾರಿ ಅವರು ನನ್ನ ಜೀವ ಸಹಿತ ಉಳಿಸುತ್ತಾರೋ ಇಲ್ಲವೋ ಅಂತೆಲ್ಲ ಕೇಳಲಾರಂಭಿಸಿದ. ಅದಕ್ಕೆ ನೀನೇನು ಹೇಳಿದೆ? ನಾನಂದೆ, ರಾಜಕುಮಾರಿಯವರ ಮನಸ್ಸು ಈಗಾಗಲೇ ಅವರ ಕಣ್ಣು ತಪ್ಪಿಸಿ ಓಡಾಡುತ್ತಿದೆ. ಅವರೇ ನಿನ್ನ ಮೇಲೆ ಮನಸ್ಸಿಟ್ಟಿರುವಾಗ ಅವರ್ಯಾಕೋ ನಿನ್ನ ಕೊಲ್ಲಿಸ್ತಾರೆ ಅಂದೆ. ಅದಕ್ಕೆ ಅವನೇನು ಹೇಳಿದ? ಅವನಂದ, ನಂದಂತೂ ಕಳತನವೇ ಉದ್ಯಮ ಕಣವ, ಮನಸ್ಕಾದ ನನ್ ಬಾಕಿ ಇತ್ತು, ಈಗ ಅದು ಆಗೋಯ್ತು ಅಂತ ಹೇಳಿ ನಗಲಾರಂಭಿಸಿದ. ನೀನೇನು ಅವನ ಜೊತೆ ಚಕ್ಕಂದಾಡುತ್ತಿದ್ದೀಯೇನು? ಅಯ್ಯೋ ರಾಜಕುಮಾರಿ, ಏಕೆ ಹೀಗೆಲ್ಲ ಕೇಳುತ್ತಿರುವಿರಿ? ನೀವು ಕೇಳಿದ್ದಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು. ನಾನೀನ್ ಬರ್ತೇನೆ. ನಿಲ್ಲು. ಅವನನ್ನು ಹೆದರಿಸಿ ಕರೆತರುವ ಅಗತ್ಯವಿಲ್ಲ. ಒಲಿಸಿ ಕರೆತಾ? ಬೇಕಾದಾಗ ಬೇಕು, ಬೇಡವಾದಾಗ ಬೇಡ. ತಮ್ಮ ಆಗ್ನೇ ರಾಜಕುಮಾರಿ. ಇತ್ತಬಾ, ನಿನ್ನೇ ಚರಣದಾಸ. ಇತ್ತಬಾ. ಎಲ್ಲಿ, ಏನದು? ತಂಬಾಕು ಚುನ್ನ. ನನಗೂ ಸ್ವಲ್ಪ ಕೊಡು. ಬೇಡ, ರೂಢಿ ಇಲ್ದರ ಹಾಕಬಾರ್ರು. ಪರವಾಗಿಲ್ಲ, ಕೊಡು. ಖಾರ ಕಿತ್ಕರ್ದು ಆಯ್ತು ಕಣವು. ಹಾ, ಬಡ್ಕೊಂಡಿ ಬೇಡ ಬೇಡ ಅಂತ ನನ್ನ ಮಾತು ಕೇಳಿದ್ರಿ. ಅತ್ತಕ್ಕವ ಹೇಳಿದ್ದು ಬಲ್ಲವ್ರ ಮಕ್ಕಳು ತಗೋಬೇಕು ಅಂತ. ನೀವು ಹೆಣ್ಣು ಹೆಂಗ್ಸು, ಹೆಣ್ಣೆಂಗ್ಸು, ಅಯ್ಯಪ್ಪ, ಎರಡು ಒಂದೇ ಅಲ್ವಾ? ನನ್ನನ್ನು ಕ್ಷಮಿಸು ಚರಣದಾಸ. ಬಿಡ್ತು ಅನ್ರ, ನಾನ್ ಸಂಸದ ತಪ್ಪನ. ನೀವೇನ್ ಮಾಡಿದ್ದಾರೆ? ನೀವೇ ನನ್ನ ಸಮಸ್ಬಿಡಿ ತಾಯಿ. ನನ್ನನ್ನು ತಾಯಿ ಎಂದು ಕರಿಬೇಡ. ಅಕ್ಕ ಚರಣದಾಸ, ನನ್ನ ಹೆಸರು ಕಲಾವತಿ. ಕಾಲೋತಿ? ನಾವು ಕಾಲ್ಗಿಲ್ಲ, ಒತ್ತಕ್ಕಿಲ್ಲ. ನಿಮ್ ಸಖಿ ಕೈ ಒತ್ತಿಸ್ಕೊಳ್ಳಿ. ಕುಳಿತುಕೋ. ಈಗೇನ್ ಮನಿ ಕಂಡಿದ್ದ ನೀ ಪೀಠದ ಮೇಲೆ? ಓ ಬೇಡ ತಾಯಿ, ಬೇಡ ಬೇಡ ಬೇಡ. ಏಕೆ? ಎಲ್ಲರೂ ಪೀಠಕ್ಕಾಗಿ ಪರಿತಪ್ಪಿಸುವಾಗ ನೀನೇಕೆ ಪೀಠದ ಮೇಲೆ ಕೂರಲು ಒಲ್ಲೆ ಎನ್ನುತ್ತಿದ್ದೀಯೇ? ತಯೆ, ಇದು ಬೆಂಕಿ ಇದಂಗೆ ಕಣ್ರವು. ಇದ್ ಮ್ಯಾಕ್ ಕೂತ್ಕೊಂಡ್ರೆ ಸುಟ್ಟು ಭಸ್ಮ ಆಗೋಗ್ತಾರೆ. ಆದ್ರೂ ಈ ಜನಗಳು ಪೀಠಕ್ಕೋಸ್ಕರ ಕುರ್ಚಿಗೋಸ್ಕರ ಕಿತ್ತಾಡ್ಕೊಂಡು ಒಡೆದಾಡ್ಕೊಂಡು ಸಾಯದ್ ನೋಡಿ 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 ವಾಕಕ್ಕೆ ಬಂದೋಗ್ಬಿಟ್ಟದೆ. ಓ ಮನ್ಸಿಂಗ್ ಯಾವತ್ತಿದ್ರು ಇದೆ ಕಣವ ಶಾಶ್ವತ. ಸರಿ,
ನಾನು ಹೇಳುತ್ತಿದ್ದೇನೆ ಕುಳಿತುಕೋ. ನಾನು ಹೇಳುತ್ತಿದ್ದೇನೆ ಬ್ಯಾಡ. ಓ ಅಲ್ಲದ ಪೀಠ, ಅದೇನನ್ ಕಾದಿದ್ದ ರಾಜ್ಕುಮಾರಿ, ನಿಮ್ ಕಾಲು ಹಿಡ್ಕತ್ತೀನಿ ನನ್ನ ಸಮಸ್ಬಿಡಿ. ನನ್ನ ಕಾಲನ್ನು ಮುಟ್ಟಬೇಡ ಚಣದಾಸ. ತಾಯೇ, ನನ್ ಲುಚ್ಚ ಕಣವ, ಲಪಂಗ, ಲೋಪರು, ನಿಮ್ಮಂತವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ನಂಗೆ ತಿಳಿಯಕ್ಕಿಲ್ಲ ಕಣವ್ವ. ಶರಣದಾಸ, ನೀನಿಲ್ಲದ ನನ್ನ ಬಾಳು ಚಂದಿರನಿಲ್ಲದ ಹುಣ್ಣಿಮೆಯಂತೆ. ನಾನು ನಿನ್ನನ್ನು ಮದುವೆ ಆಗಬೇಕೆಂದಿದ್ದೇನೆ. ಈ ರಾಜ್ಯಕ್ಕೆ ನಿನ್ನಂತಹ ರಾಜ ಬೇಕಾಗಿದ್ದಾನೆ. ಹೇಳು, ನನ್ನನ್ನು ತಿರಸ್ಕರಿಸುವುದಿಲ್ಲ ತಾನೆ? ಮಾತಾಯೇ, ಎಷ್ಟು ಬಾರಿ ಹೇಳಿದ್ದೇನೆ ನನ್ನನ್ನು ತಾಯಿ ಎಂದು ಕರೆಯಬೇಡ ಎಂದು. ರಾಜ್ಕುಮಾರಿ, ನನ್ನ ಸಮಸ್ಪುಡೆ ಸಮಸ್ಪುಡೆ ಸಮಸ್ಪುಡೆ. ಏಕೆ, ನಾನು ನಿನಗೆ ಮೆಚ್ಚುಗೆ ಇಲ್ಲವೇನು? ಅಯ್ಯೋ ಶಾಂತಂ ಪಾಪಂ ಶಾಂತಂ ಪಾಪಂ. ಓ, ನೀವು ಗೋಪಸಂದಾಗಿದ್ದಾರೆ. ನಾನೇ ಹೇಳಿ, ಯಪ್ರತಪ್ಪ ಗಂಡಸು. ಚರಣದಾಸ, ನಾನು ನಿನ್ನ ಸೇವೆ ಮಾಡಬೇಕೆಂದಿದ್ದೇನೆ. ಈ ರಾಜ್ಯದಲ್ಲಿ ನೀನು ಎಲ್ಲಿ ಬೇಕಾದರೂ ಕಳ್ಳತನ ಮಾಡಬಹುದು. ನಿಜ ಹೇಳುತ್ತೇನೆ ಚರಣದಾಸ, ಈವರೆಗೂ ನಾನು ಯಾವ ಗಂಡಸಿಗಾಗಿಯೂ ಇಷ್ಟು ಪರಿತಪ್ಪಿಸಿರಲಿಲ್ಲ. ನೀನು ನನ್ನ ಹೃದಯವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಟ್ಟಿದ್ದೀಯ. ಹೇಳು, ನನ್ನನ್ನು ತಿರಸ್ಕರಿಸುವುದಿಲ್ಲ ತಾನೆ? ಅವೋ, ನಾನು ನಮ್ಮ ಗುರುಗಳಿಗೆ ಮಾತು ಕೊಟ್ಬಿಟ್ಟಿವನೇ. ಓಹೋ, ಯಾವ ರಾಣಿಯನ್ನು ಮದುವೆ ಆಗುವುದಿಲ್ಲ, ಯಾವ ಸಿಂಹಾಸನದ ಮೇಲೂ ಕೂರುವುದಿಲ್ಲ ಅಂತೇನಾದ್ರೂ ಪ್ರತಿಜ್ಞೆ ಮಾಡಿದ್ಯೇನೋ? ನಮ್ಮ ಔರಾಣಿಯಾಗ್ಲೂ ಮಾಡಿವಿನಿ ಕಣವ. ಅದ್ ಯಾವ್ದ ಗಳಗಲಿ ನಾಕ್ ಮಾತ ಕೊಟ್ಬಿಟ್ಟೆ ಕಣ ಹೇಳಿ. ಅದ್ ನೋಡಿದ್ರೆ ಈಗ ಒಂದೊಂದಾಗಿ ನನ್ ಕಣ್ ಮುಂದಕ್ಕೆ ಬಂದು ನಿಂತವೆ. ನನ್ ಕನಸ್ಮರಸ್ನಲ್ಲೂ ಅನ್ಕಂಡ್ರಲ್ಲ ಕಣವ, ರಾಜ್ಕುಮಾರಿಯವ್ರು ಬಂದು ನನ್ನ ಮದುವೆ ಆಗುವಂತಾರೆ ಅಂತ. ಚರಣದಾಸ, ನೀನು ಯಾವ್ದು ಹೊತ್ತಿನಲ್ಲಿ ಗುರುಗಳಿಗೆ ಕೊಟ್ಟ ಪ್ರತಿಜ್ಞೆಯನ್ನು ಮರೆತು ಬಿಡು. ಪೂಜೆ ಪುನಸ್ಕಾರ ಮಾಡೋಣ, ದಾನ ಧರ್ಮ ಮಾಡೋಣ, ಗುರು ಹಿರಿಯರಲ್ಲಿ ಕ್ಷಮೆ ಕೇಳಿ ಮದುವೆ ಆಗಿಬಿಡೋಣ, ಸರಿಯೇನು? ನಮ್ ಗುರುಗಳ ಮಾಡಿರೋ ಪ್ರತಿಜ್ಞೆ ನಾ ಮುರಿಯಕ್ಕಿಲ್ಲ. ಪ್ರತಿಜ್ಞೆ ಪ್ರತಿಜ್ಞೆ ಪ್ರತಿಜ್ಞೆ. ಮತ್ತದೇ ಮಾತು ಹೇಳು, ಒಪ್ಪುವುದಿಲ್ಲವೇನು? ಚರಣದಾಸ, ನನ್ನ ಇದೊಂದು ಮಾತು ನಡೆಸಿಕೊಡು, ಇನ್ನು ಮುಂದೆ ಮದುವೆಯ ವಿಚಾರವನ್ನೇ ಎತ್ತುವುದಿಲ್ಲ. ಅದೇನ್ ಕೇಳವ? ಇಲ್ಲಿ ನಡೆದ ವಿಚಾರವೇನಾದರೂ ಹೊರಗಡೆ ತಿಳಿದರೆ ನನಗೆ ಅಪಖ್ಯಾತಿ ಬರುತ್ತದೆ. ಆದ್ದರಿಂದ ಈ ವಿಚಾರವನ್ನು ಯಾರೊಂದಿಗೂ ಹೇಳಕೂಡದು. ಹೇಳು, ಹೇಳುವುದಿಲ್ಲ ತಾನೆ? ಓ, ನಾನು ಸುಳ್ಳು ಹೇಳಕ್ಕಿಲ್ಲ, ಸತ್ಯನ ಹೇಳ್ತೀನಿ ಅಂತ ಮಾತು ಕೊಟ್ಬಿಟ್ಟಿವ್ನಿ. ಸತ್ಯ ಹೇಳುತ್ತೀಯ? ಸತ್ಯ ಅದು ಹೇಗೆ ಸತ್ಯ ಹೇಳುತ್ತೀಯೋ ನಾನು ನೋಡುತ್ತೇನೆ. ನೀನು ಜೀವಂತವಾಗಿದ್ದರೆ ತಾನೆ ಸತ್ಯ ಹೇಳೋದು. ಹೆಣಗಳು ಎಂದಿಗೂ ಏನನ್ನೂ ಮಾತನಾಡುವುದಿಲ್ಲ. ಹೇಳು, ನಿನಗೆ ನಿನ್ನ ಜೀವದ ಮೇಲೆ ಆಸೆ ಇದೆಯೋ ಇಲ್ಲವೋ? ನಾನ್ ಬದುಕಿದ್ರು ಸತ್ರು ನಂದು ಒಂದೇ ಮಾತು ಕಣ್ರವ, ಸುಳ್ಳು ಹೇಳಕ್ಕಿಲ್ಲ, ಸತ್ಯನೇ ಹೇಳ್ತೀನಿ. ನನ್ನನ್ನು ಕೊಲ್ಲಿಸ್ಬಿಡಿ ಕಣವ, ನನಗ್ ಬದುಕಕ್ಕೆ ಆಸೆ ಕಣವ. ಸ್ನೇಹಿತರೆ, ನಿಮ್ಗಾಗಲೇ ಹೇಳಿದಾಗೆ ಇದೊಂದು 236ನೇ ಪ್ರಯೋಗ. ಕರ್ನಾಟಕದ ಪುಟ್ಟ ಪುಟ್ಟ ನೀರು ನಿಡಿ ಇಲ್ಲದೆ ಇರೋ ಹಳ್ಳಿಗಳಿಂದ ಬೃಹತ್ ನಗರಗಳವರೆಗೂ ಮಾಡ್ತಾ ಬಂದಿದ್ದೀವಿ. ಆದರೆ ಇವತ್ತಿಗೂ ಇದರ ಅಂತ್ಯ ಕ್ಲೈಮ್ಯಾಕ್ಸ್ ಏನು ಮಾಡಬೇಕು ಅಂತ ನಮಗೆ ಕ್ಲಿಯರ್ ಆಗೇ ಇಲ್ಲ. ಈಗ ಅವನ್ನ ಯಾವ ಥರ ಈ ಸನ್ನಿವೇಶನ ಈ ಸಂದರ್ಭವನ್ನು ನಿಭಾಯಿಸಬೇಕು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಿದ್ರೆ ತಕ್ಷಣ ಇಮಿಡಿಯೇಟ್ ಅದನ್ನು ಕ್ಲೈಮ್ಯಾಕ್ಸ್ ಮಾಡಿಕೊಡ್ತಾರೆ. ನಮ್ಮ ಹುಡುಗರು ಅದನ್ನು ಹೇಳ್ತಾರೆ. ದಯವಿಟ್ಟು ಯಾರಾದರೂ
ಏನು ಮಾಡ್ಬೇಕು ಅವ್ರ ಮದುವೆ ಆದ್ರೂ ಓಕೆ ನಿಮ್ಗೆ ಸಂತೋಷ ಆಗುತ್ತೆ ಅಂದರೆ ಮದುವೆ ಮಾಡಿಸ್ಕೊಳ್ಳೋಣ, ಇಲ್ಲ ಬೇರೆ ಏನಾದ್ರು ನಿಮ್ಮ ಹತ್ರ ಐಡಿಯಾ ಇದೆ ಅಂತ ನಾನು ಹೇಳಿದ್ರೆ ತಕ್ಷಣ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ಬೋದು, ನಿಮ್ಮ ತರಲ್ಲಿ ಏನಾದ್ರು ಇದ್ರೆ ಹೇಳ್ಬೋದು ತಕ್ಷಣ. ಮದುವೆ ಮಾಡಿಸ್ರೆ ಖುಷಿ ಆಗುತ್ತಾ ಸಾಹೇಬ್ರೇ? ಏನು ನಿಮ್ಮ ಹೆಸರು ಏನಂದ್ರಿ? ಮರಿಯಪ್ಪನವ್ರೆ. ಆಯಿತು, ಮರಿಯಪ್ಪನವ್ರಿಗೆ ಖುಷಿಯಾಗಿದೆ, ಅವರು ಸಮಿತಿಯವ್ರು ಪರವಾಗಿ ಹೇಳ್ತಾರೆ, ಅವ್ರು ಮದುವೆ ಮಾಡೋ ಸಂತೋಷ ಅಂತೆ. ಲೈಟ್ಸ್ ಒಂದೇ ಒಂದು ನಿಮಿಷ, ಅವ್ರು ಮದುವೆ ಮುಗಿಸ್ಬಿಡೋಣ ಮರಿಯಪ್ಪನವ್ರದ್ದು. ಒಂದೇ ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಆಮೇಲೆ ನಿಮಗೆ ಬರ್ತೀನಿ, ಖಂಡಿತ ಬರ್ತೀನಿ. ಲೈಟ್ಸ್ ರಿವೈಂಡ್ ರಿಪ್ಲೈ ರೋಲಿಂಗ್ ಅಂಡ್ ಆಕ್ಷನ್. ಇವನನ್ನು ನಾನು ಮದುವೆ ಆಗಲೇಬೇಕು. ಹ್ಯಾಪಿ ಎಂಡಿಂಗ್ ಆಗಲೇ ಸಾಹೇಬ್ರು ಹೇಳ್ಬಿಟ್ರಲ್ಲ ಮರಿಯಪ್ಪನವರು ಮದುವೆ ಮಾಡ್ಸಕ್ ಕೊಡು ಸರ್. ಹೇಳಿ ಸರ್, ನಾಲ್ಗೆ ಕಡಿಸ್ಬಿಡಿ. ಓ ಯಪ್ಪ, ಇದೇ ಥರದೊಂದು ಎಂಡಿಂಗು ಆದ್ರೂ ನಿಮ್ಗೆ ಇಷ್ಟ ಆದರೆ ಆ ಥರದೊಂದು ಎಂಡಿಂಗ್ ನೋಡ್ಕೋಬೋದು ಸರ್. ನೋಡ ಲೈಟ್ಸ್ ರಿಪ್ಲೈ ರೋಲಿಂಗ್ ಅಂಡ್ ಆಕ್ಷನ್. ಇವನನ್ನು ಒಂದಟ್ಟೆ ಮುಂದೆ ಇಟ್ಟು ನಿಮ್ಮ ರಾಣಿ ಕತ್ತು ಕಟ್ಟಿ. ನೀವು ನಾಲ್ಗೆ ಅಂದ್ರೆ ಒಂದು ಕತ್ತು ಅಂತಾನೆ. ಅದು ದಿವಸ ರಾತ್ರಿ ಇವತ್ತು 9:00 ಮೇಲೆ ಎಲ್ಲರೂ ಮಕ್ಕಳನ್ನು ಕೂಡಿಸ್ಕೊಂಡು ಮಕ್ಕಳಿಗೆ ಊಟ ಮಾಡಿಸ್ತಾ ಟಿವಿನೂ ತೋರಿಸ್ತಾ ರಕ್ತನೇ ತಿನ್ನಿಸ್ತಾ ಇರ್ತೀವಲ್ಲ, ಅದಕ್ಕೆ ಅಭ್ಯಾಸ ಆಗ್ಬಿಡ್ತಿರ್ಬೋದು. ಹಿಂಗೆ ನಿಮ್ಗನ್ಸುತ್ತೋ ಇದು ನಮ್ಮ ನಮ್ಮ ಈ ನೆಲಕ್ಕೆ ಬಿಹಾರ್ ತರೋದನ್ನ, ನಮ್ಮ ಈ ನೆಲಕ್ಕೆ ಜಾರ್ಖಂಡ್ ತರೋದನ್ನ ನಾವಿನ್ನೂ ರೂಢಿ ಮಾಡ್ಕೊಂಡಿಲ್ಲ ಅಂತ ನನ್ನ ಪ್ರಕಾರ. ಹಾಗಾಗಿ ಇದು ಟಿವಿ ಸಿನಿಮಾಗಳಿಂದ ಪ್ರಚೋದಿತವಾಗಿ ಆ ಥರದೊಂದು ಕ್ರೈಮ್ನ ಉದ್ದೀಪನೆ ಮಾಡೋದಕ್ಕಾಗಿ ಹಂಗೆ ಮಾಡ್ಕೊಂಡಿರ್ತೀವಾಗಿ. ಆದರೆ ಇದು ಒಂದು ಅಂತ್ಯನೇ. ರೆಗ್ಯುಲರ್ ಟಿವಿ ಸೀರಿಯಲ್ ಕಮರ್ಷಿಯಲ್ ಇದನ್ನೇ ನಾನು ಸಿನಿಮಾ ಮಾಡೋಕೆ ಕೊಟ್ಟರೆ ಟಿವಿ ಸೀರಿಯಲ್ ಮಾಡೋಕೆ ಕೊಟ್ಟರೆ ಈಗ ಆಗ್ಬಿಡುತ್ತೇನೋ. ಆದರೆ ಇಷ್ಟು ಹಳ್ಳಿಗಳಲ್ಲಿ ಇಷ್ಟೊಂದರಲ್ಲಿ ಬೇರೆ ಬೇರೆ ಥರದ ಅಂತ್ಯಗಳನ್ನೇ ನೋಡ್ಕೊಂಬಂದು ಇದನ್ನು ಈ ಅಂತ್ಯವನ್ನು ಬಿಟ್ಟು ಅಮ್ಮ ನೀವೊಂದು ಏನೋ ಹೇಳಿದ್ರಿ, ಯಾವುದೊಂದು ಏನದು ಹಾಂ ಹೇಳಿದ್ರಿ, ಏನಂತ ಹೇಳಿದ್ರಿ? ಅಧಿಕಾರನೇ ತ್ಯಜಿಸ್ಬೋದು, ಒಂದು ಟ್ರೈ ಮಾಡೋಣ. ಲೈಟ್ಸ್ ರಿಪ್ಲೈ ರೋಲಿಂಗ್ ಅಂಡ್ ಆಕ್ಷನ್. ಇವನನ್ನು ಇವನ್ಗೋಸ್ಕರ ನಾನು ನನ್ನ ರಾಣಿ ಪಟ್ಟಾನೇ ಬಿಟ್ಬಿಡ್ತೀನಿ, ನಾನು ನನ್ನ ಕಳ್ತಾನೇ ಬಿಟ್ಬಿಡ್ತೀನಿ. ಓಕೆನಾ ಗುರುಗಳೇ? ಅಮ್ಮ ಹಾಕ್ಬೋದಾ? ಹ್ಯಾಪಿ ಈ ನಾಟಕಕ್ಕೆ ನೀವು ತೋರಿಸಿದಂಥ ಹೃದಯವಂತಿಕೆಗೆ ಮತ್ತು ಕಡೆ ಕ್ಷಣದವರು ಕೂತು ಪ್ರತಿಕ್ರಿಯಿಸಿದ್ದಕ್ಕೆ ದೊಡ್ಡ ಧನ್ಯವಾದಗಳನ್ನ ಹೇಳ್ತಾ ಲೈಟ್ಸ್ ರಿಪ್ಲೈ ರೋಲಿಂಗ್ ಅಂಡ್ ಆಕ್ಷನ್. ಇವನನ್ನು ಕೊಂದಾಕಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನೀವು ನನ್ನನ್ನ ಕೊಲ್ಸಿರ್ಬೋದು ಕಲ್ಯಾಣಿ, ಆದರೆ ಸತ್ಯಕ್ಕೆ ಯಾವತ್ತೂ ಸಹ